ಎಲ್ರಿಗೂ ನಮಸ್ಕಾರ. ಆತ್ಮೀಯ ನನ್ನ ಅತಿಥಿಪನ್ಯಾಸಕ ವೃತ್ತಿ ಬಾಂಧವರೇ, ಇವತ್ತು ಬಹುಶಃ ತಾವೆಲ್ಲರೂ ಕೂಡ ಬಹಳಷ್ಟು ಗೊಂದಲದಲ್ಲಿ ಇದ್ದೀರಿ ಅಂತ ಭಾವಿಸಿದ್ದೇನೆ. ಯಾರೂ ಕೂಡ ಗೊಂದಲಕ್ಕೀಡಾಗಬೇಡಿ. ಇವತ್ತು ಏನು ಉನ್ನತ ಶಿಕ್ಷಣ ಸಚಿವರಿಂದ ಸಿಹಿ ಸುದ್ದಿ ಅಂತ ಬರ್ತದೆ ಅಂತ ಕಾದಿದ್ವಿ, ಆದರೆ ಇದು ಕೈ ಸುದ್ದಿ. ಯಾರೂ ಕೂಡ ಅಧೈರ್ಯಗೊಳ್ಳಬೇಡಿ, ನಮ್ಮ ಹೋರಾಟ ಮುಂದುವರಿಯಲಿ. ಈಗಾಗಲೇ ನಾವು ಮಾನ್ಯ ಸಭಾಪತಿಗಳ ದೂರವಾಣಿ ಮೂಲಕ ನಾನು ಮಾತನಾಡಿದ್ದೇನೆ. ಮಂಗಳವಾರ ಅಥವಾ ಬುಧವಾರನೋ ನಾನು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ನಾವು ಭೇಟಿಯಾಗುವಂಥ ಸಂದರ್ಭ ಕೂಡ ನಾವು ಈಗಾಗಲೇ ಮಾತನಾಡಿದ್ವಿ. ಆ ನಿಟ್ಟಿನಲ್ಲಿ ಯಾರೂ ಕೂಡ ಅಧೈರ್ಯಗೊಳ್ಳಬೇಡ್ರಿ. ಇದು ನಮಗೆ ನಾವು ಕೇಳಿದ್ದೇ ಒಂದು, ಅವ್ರು ಹೇಳಿದ್ದೇ ಒಂದು ಅಲ್ಲ ಸ್ವಾಮಿ. ಒಂದು ತಿಂಗಳು ಬೇಕಾಗಿತ್ತಾ ಇಷ್ಟು ಸ್ಯಾಲ್ರಿ, ಏನು ವೇತನ ಹೆಚ್ಚಳ ಮಾಡಲಿಕ್ಕೆ, ನಿಮ್ಮ ವರದಿ ಏನು ಲಕ್ಷಾಂತರಗಟ್ಟಲೆ ಖರ್ಚು ಮಾಡಿ ಒಂದು ಸಮಿತಿಯನ್ನು ರಚನೆ ಮಾಡಲಿಕ್ಕೆ. ಮಾನ್ಯ ಉನ್ನತ ಶಿಕ್ಷಣ ಸಚಿವರೇ, ನಿಮ್ಮ ಮೇಲೆ ಬಹಳಷ್ಟು ಭರವಸೆ ಇತ್ತು, ಆದರೂ ಕೂಡ ಆ ಭರವಸೆ ಹುಸಿಯಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ನಮ್ಮ ಹೋರಾಟ ಮುಂದುವರಿತಿದೆ. ದಯಮಾಡಿ ಯಾರೂ ಕೂಡ ಅಧೈರ್ಯಗೊಳ್ಳಬೇಡ್ರಿ, ಧೈರ್ಯವಾಗಿರಿ. ನಾವು ನಿರಂತರವಾಗಿ ನೀನು ಮಾನ್ಯ ಸಭಾಪತಿಗಳೊಂದಿಗೆ, ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಕೂಡ, ಮಾನ್ಯ ಉನ್ನತ ಶಿಕ್ಷಣ ಸಚಿವರೊಂದಿಗೆ ಕೂಡ ನಾನು ನಿರಂತರವಾಗಿ ಸಂಪರ್ಕದಲ್ಲಿರ್ತಾ ಇದ್ದೇನೆ. ಯಾರೂ ಕೂಡ ಇಂಥ ಒಂದು ಮಾಹಿತಿ ಬಂದ ತಕ್ಷಣ ಯಾರೂ ಹೆದರಬೇಡಿ, ಧೈರ್ಯವಾಗಿರಿ. ನಮ್ಮೆಲ್ಲರೂ ಕೂಡ ನಮಗೆ ಭದ್ರತೆ ಬೇಕಂತ ನಾವು ಕೇಳಿದ್ದೀವಿ ಇಲ್ಲಿವರೆಗೂ ಕೂಡ, ಆದರೆ ಕೇವಲ ಮೂಗಿಗೆ ತುಪ್ಪ ಒರೆಸುವಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ನಮ್ಮ ಹೋರಾಟ ಹಿಂದೆ ಸರಿಯುವಂಥ ಪ್ರಶ್ನೆಯೇ ಇಲ್ಲ. ನಮ್ಮ ಹೋರಾಟ ಮುಂದುವರ್ತಿದೆ. ಮಂಗಳವಾರ ಅಥವಾ ಬುಧವಾರವರೆಗೂ ಕೂಡ ಇದೇ ನಿರಂತರವಾಗಿರಲಿ. ಅಷ್ಟರೊಳಗೆ ನಾವು ಈಗಾಗಲೇ ಇನ್ನು ಒಂದು ನಿಯೋಗ ತೆಗೆದುಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳೊಂದು ಕೂಡ ನಾನು ಭೇಟಿಯಾಗಿ ಚರ್ಚೆ ಮಾಡ್ತೇವೆ. ಅಲ್ಲಿಂದ ಏನು ಬರ್ತದೆ ಅಲ್ಲಿ ಮುಂದಿನ ನಿರ್ಧಾರ ಕೈಗೊಳ್ಳೋ ಅನ್ನೋಂಥ ಮಾತನ್ನು ಹೇಳ್ತಾ, ಎಲ್ಲರೂ ಕೂಡ ಧೈರ್ಯವಾಗಿರಿ. ಏನೇನೋ ವ್ಯಾಟ್ಸಪ್ಪಲ್ಲಿ ಚರ್ಚೆ ಮಾಡ್ತಕ್ಕಂಥ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಕೆಲಸ ಯಾರೂ ಮಾಡಬೇಡಿ. ಧೈರ್ಯವಾಗಿರಿ, ಧೈರ್ಯವಾಗಿರಿ, ಧೈರ್ಯವಾಗಿರಿ. ಜೈ ಭುವನೇಶ್ವರಿ.